ಕುದ್ಕೊ ರಾಘವ್, ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ ನೀನ್ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನೀನ್ ಇನ್ವಾಲ್ವ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ರು ನಾನು ಕೂಡ ಬರ್ತಿರಲಿಲ್ಲ. ಮತ್ತೆ ನನಗೆ ಇಲ್ಲೇನ್ ಕೆಲಸ? ಒಂದ್ ನಿಮಿಷ. ಸ್ವಲ್ಪ ಸಮಾಧಾನವಾಗಿರು. ನಾನು ಮುಂಚಿನ ತರ ಇಲ್ಲ. ಅಲ್ಲ, ನಾವಿಬ್ರು ಟೈಪ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಚೆನ್ನಾಗಿ ಹೇಳ್ತೀಯ ಮೀರಾ ನೀನು. ನರಿ ಬುದ್ಧಿ ಏನು ಅಂತ ಗೊತ್ತಿದ್ದು ನರಿ ಜೊತೆ ಯಾರು ಸ್ನೇಹ ಬೆಳೆಸ್ತಾರೆ? ನನಗೆ ಪರ್ಸ್ನಲಿ ಜಗಳ ಆಡೋಕೆ ಇಷ್ಟ ಇಲ್ಲ. ಓ, ಹಾಗಾದ್ರೆ ಪ್ರೊಫೆಷನಲಿ ಜಗಳಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಇಲ್ಲ, ಪ್ರೊಫೆಷನಲಿ ಬೆಳಿಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ. ನಿನ್ನ ನಂಬಿಸಿ ನನಗಾಗಬೇಕಾಗಿರೋದು ಏನೂ ಇಲ್ಲ. ತುಂಬ ಹೈ ಬಜೆಟ್ ಪ್ರಾಜೆಕ್ಟ್ ಇದು, ಅಷ್ಟೇ ದೊಡ್ಡ ಫೈನಾನ್ಷಿಯಲ್ ಡೀಲ್ ಕೂಡ ಆಗುತ್ತೆ. ನೀನು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದ್ರಿಂದ ನನ್ನ ಕಂಪ್ನಿ ರೆಪ್ಯುಟೇಷನ್ ಹೆಚ್ಚಾಗುತ್ತೆ, ಹಾಗೆ ನಾನು ಗುರುತಿಸ್ಕೋತೀನಿ, ನನ್ನ ಕಂಪ್ನಿನೂ ಗುರುತಿಸ್ಕೊಳ್ಳುತ್ತೆ. ಮೀರಾ, ನಿಂಗೊಂದು ಮಾತು ಹೇಳ, ನಾನು ಈ ಫೀಲ್ಡಲ್ಲಿ ತುಂಬ ವರ್ಷಗಳಿಂದ ಇದ್ದೀನಿ. ನಾನೀಗಾಗಲೇ ಒಬ್ಬ ಒಳ್ಳೆ ಆರ್ಕಿಟೆಕ್ಟ್ ಅಂತ ಗುರುತಿಸ್ಕೊಂಡಾಗಿದೆ. ನಿನ್ ಜೊತೆ ಟೈಅಪ್ ಆಗಿ ಗುರುತಿಸ್ಕೊಳ್ಳೋ ಅವಶ್ಯಕತೆ ಮತ್ತೆ ಅಗತ್ಯ ಎರಡೂ ನನಗಿಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ನನಗೂ ಬೇಕಾಗಿಲ್ಲ ರಾಘವ್. ಹೇಗೂ ನಿನ್ ಹೆಂಡತಿ ಮಾಡ್ತಿರೋ ಹಪ್ಪಳ ಉಪ್ಪಿನಕಾಯಿ ಬಿಸ್ನೆಸ್ ಜೋರಾಗೇ ಇದೆ ಅನ್ಸುತ್ತೆ. ಹಾಗೆ ಫ್ಯಾಕ್ಟ್ರಿ ಬೇರೆ ಓಪನ್ ಮಾಡ್ತಾ ಇದ್ದೀರಂತೆ. ಹೀಗಿರ್ಬೇಕಾದ್ರೆ ನೀನು ಜಾಸ್ತಿ ಪ್ರಾಜೆಕ್ಟ್ಗಳನ್ನ ಒಪ್ಕೊಳ್ಳೋ ಅನಿವಾರ್ಯತೆ ನಿನಗಿರೋದಿಲ್ಲ ಅನ್ಸುತ್ತೆ. ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮನ್ ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗಬೇಕು ನೀನು ವೆಹಿಕಲ್ ಕಳಿಸ್ತೀಯಾ ಅಷ್ಟೇ ತಾನೆ ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ದೀಯಲ್ಲ ಅವನೇ ಕಳಿಸು ಚೆನ್ನಾಗಿ ಓಡಿಸ್ತಾನೆ ಅವನು ಮೊನ್ನೆನಾ ಹಾ ಶಿವು ಇರಬೇಕು ಹಾ ಅವನೇ ಅಯ್ಯೋ ನೆನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ